ಕಂಠೀರವ ಸ್ಟುಡಿಯೋಗೆ ಬಂದಿದ್ದೀವಿ. ಏನೋ ಶೂಟಿಂಗ್ ನಡೀತಾ ಇದೆ. ಆ ಶೂಟಿಂಗಲ್ಲಿ ನಾವೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಹೊರತು ಇದು ರಿಯಲ್ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಎಷ್ಟೋ ಫಿಲಮ್ಸ್ ನಾವು ಶೂಟಿಂಗ್ಸ್ ಮಾಡಿದ್ವಿ. ಡಾಕ್ಟರ್ ರಾಜ್ ಅವರಿಂದ ಹಿಡಿದು ಅವ್ರ ಫ್ಯಾಮಿಲಿ ಜೊತೆ, ನಮ್ಮ ಅಪ್ಪ ಅಮ್ಮ ಇಂದ, ಅಪ್ಪ ಅವರಿಗೆ ತೆಲುಗಲ್ಲಿ ವಾಯ್ಸ್ ಕೊಟ್ಟರು ಡಾಕ್ಟರ್ ರಾಜ್ ಅವರಿಗೆ, ಅಮ್ಮ ಡಾಕ್ಟರ್ ರಾಜ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿ ಬಬ್ರೋಹನ ಡೈಲಾಗ್ ಅವ್ರ ಹತ್ರನೇ ಹೇಳಿ ಅವರ ಆಶೀರ್ವಾದ ತಗೊಂಡು ಇಲ್ಲಿ ತನಕ ನನ್ನ ಪಯಣ ಪೊಲೀಸ್ ಸ್ಟೋರಿಯಿಂದ ಹಿಡಿದು ಎಷ್ಟೋ ವಿಷಯಗಳು ನಾವು ಮಾತಾಡ್ಕೋತಾ ಇದ್ವಿ. ನಿಜವಾಗಲೂ ಅಂಥ ಮನುಷ್ಯನ ನಾನು ನೋಡಲಿಲ್ಲ. ಇಟ್ಸ್ ವೆರಿ ಡೌನ್ ಟು ಎರ್ತ್, ವೆರಿ ಹಂಬಲ್. ಎಲ್ಲರ ಜೊತೆ ಮಾತಾಡೋ ರೀತಿ ಆಗಲಿ, ಆ ಮಾರ್ನಿಂಗ್ ಬಂದು ನಮಸ್ಕಾರ ಹೇಳೋದ್ರಿಂದ ಸಾಯಂಕಾಲ ಮನೆಗೆ ಹೋಗೋವರೆಗೂ ಅವರ ಇನ್ನೂ ಏನೋ ಇದು ಇಲ್ಲೇ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದೆ ಹೊರತು ಈ ಥರ ಆಗುತ್ತೆ ಅಂತ ಯಾರು ನಾವೆಲ್ಲರೂ ಯಾರೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ನಾನು ಭಗವಂತನ ತುಂಬ ನಂಬ್ತೀನಿ. ಆ ಭಗವಂತನ ಮೇಲೆ ಅಷ್ಟು ಕೋಪ ಬರ್ತಾಯಿದೆ. ಇಷ್ಟು ಅವರು ಆ್ಯಕ್ಟ್ ಮಾಡಿದ್ದಾರೆ, ಇಂಥ ಒಂದು ಘಟನೆ ಆಗಿದ್ದೇ ತುಂಬ ಬೇಜಾರಾಗ್ತಾಯಿದೆ. ಸೊ ಇಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಬೇಸಿಕ್ಲಿ. ಯಾಕಂದರೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅವರು ಈಸ್ ಎ ವಂಡರ್ಫುಲ್ ಆ್ಯಕ್ಟರ್. ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಾನು ಸೆಟ್ಟಲ್ಲಿ ಮೀಟ್ ಮಾಡುವಾಗ, ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ, ಇವ್ರ ಹತ್ರ ಮಾಡುವಾಗ, ನನ್ನ ಮಗನ ಬಗ್ಗೆ ಮಾತಾಡುವಾಗ ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದರು. ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮ್ಮ ಮಗನ್ನ, ಒಳ್ಳೆಯ ಸ್ಕ್ರಿಪ್ಟ್ ತೊಗೊಂಡು ಬನ್ನಿ. ಆಮೇಲೆ ನನ್ನ ಮಗಳು ಅಲಿಯಾ, ಅವರು ಒಂದು ಫುಡ್ ಪ್ರಾಡಕ್ಟು ಫುಡ್ ಸ್ಟೆಪ್ಸ್ ಅಂತ ಸ್ಟಾರ್ಟ್ ಮಾಡುವಾಗ, ಇಬ್ಬರು ಮಗಳು ಆಗಲಿ, ಶಿ ಇಸ್ ಅ ಡಾಕ್ಟರ್, ಅಳಿಯಾ ಆಗಲಿ, ಪುನೀತ್ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂದ ತಕ್ಷಣ ನಾ ಫೋನಲ್ಲಿ ಮಾತಾಡಿದೆ ಅಷ್ಟೆ. ಫೋನ್ ಮಾಡಿದ ತಕ್ಷಣ ಸರ್ ಡೇಟ್ ನೋಡ್ತೀನಿ, ಡೇಟು ಖಂಡಿತ ನಾನು ಫ್ರೀ ಇದ್ದರೆ ಖಂಡಿತ ಬರ್ತೀನಿ ಅಂತ ಹೇಳಿಬಿಟ್ಟು ಅವರೇ ಫೋನ್ ಮಾಡಿ, ಸರ್ ಡೇಟ್ ಫ್ರೀ ಇದ್ದೀನಿ ಎಷ್ಟು ಗಂಟೆಗೆ ಸರ್ ಅಂತ. ಅವರು ಶಾಂಗ್ರಿಲಾ ಹೋಟ್ಲಿಗೆ ಬಂದು ಆ ಪ್ರಾಡಕ್ಟ್ ಲಾಂಚ್ ಮಾಡಿ ನಮ್ಮ ಫುಲ್ ಫ್ಯಾಮಿಲಿ ಜೊತೆ ಆವತ್ತು ಅವರು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡಿದರು ಈ ಪ್ರಾಡಕ್ಟ್ ಬಗ್ಗೆ. ಈಗ ನಾನು ಮೇಡಮ್ನ, ಅಶ್ವಿನಿ ಮೇಡಮ್ ನೋಡ್ಕೊಂಡು ಬರ್ತಾ ಇದ್ದೀನಿ ಮನೆಗೆ ಹೋಗಿ. ಈ ವಿಷಯಗಳೆಲ್ಲ ಮಾತಾಡೋವಾಗ ಅಲ್ಲೇ ಅವರು ಕೂತು ಮಾತಾಡಿದರು. ಅದೆಲ್ಲ ಜ್ಞಾಪಕ ಬರ್ತಾಯಿದೆ. ಬಟ್ ಸ್ಟಿಲ್ ವಿ ಕಾಂಟ್. ಅಟ್ ದ ಸೇಮ್ ಟೈಮ್ ಹೇಳ್ತಾರೆ, ಕಣ್ಣು ತೆಗೆದ್ರೆ ಜನನ, ಕಣ್ಣು ಮುಚ್ಚಿದ್ರೆ ಮರಣ, ಈ ರೆಪ್ಪೆ ಆಡಿಸುವ ಕಾಲವೇ ನಮ್ಮ ಜೀವನ ಅಂತ. ಸೊ ಕ್ಷಣಿಕವಾದದ್ದು ನಮ್ಮ ಜೀವನ. ಆದರೆ ಈ ಜೀವನದಲ್ಲಿ ದೇಶ ನಮಗೇನು ಮಾಡುತ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಮಾಡಿದ್ವಿ ಅನ್ನೋದು ಮುಖ್ಯ. ಇವತ್ತು ಪುನೀತ್ ಅವ್ರ ಬಗ್ಗೆ ಪ್ರಪಂಚ ಪೂರ್ತಿ ಇವತ್ತು ತುಂಬ ಜನ ತಿಳ್ಕೊತಾ ಇದ್ದಾರೆ. ಸರ್ ಕರ್ನಾಟಕ ಗೊತ್ತು, ಆಚೆ ಈಗ ನನಗೂ ತುಂಬ ಜನ ಫೋನ್ ಮಾಡ್ತಾರೆ, ಏನು ಸರ್ ಅವರು ಈ ಥರ ಮಾಡಿದಾರ, ಇಷ್ಟು ವೃದ್ಧಾಶ್ರಮಗಳ, ಇಷ್ಟು ಮಕ್ಕಳಿಗೆ ಸೇವೆ ಮಾಡ್ತಾಯಿದ್ದಾರ, ಅಷ್ಟು ಅಂಥ ಒಂದು ಒಳ್ಳೆ ಮನುಷ್ಯನ ಏನು ಸರ್ ಭಗವಂತ ಈ ಥರ ಮಾಡ್ದ ಅಂತ. ಸೊ ಎಲ್ಲ ಕಡೆಯೂ ಇವತ್ತು ಪುನೀತ್ ಅವ್ರ ಬಗ್ಗೆ ಆ್ಯಂಡ್ ಎಸ್ಪೆಷಲಿ ಅವರು ಮಾಡಿದ ಸಮಾಜಕ್ಕೆ ಅವ್ರು ಮಾಡಿದ್ದ ಸೇವೆಗಳ ಬಗ್ಗೆ ಈಗ ಆ್ಯಸ್ ಎ ಅವರು ಫಿಲ್ಮ್ಸೂ ಈಗ ಎಲ್ಲ ಜನ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆಯೂ. ಬಿಕಾಸ್ ನಾನು ಆ ಕಡೆ ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ, ಎಲ್ಲ ಕಡೆ ಹೋಗ್ತಾ ಇರ್ತೀನಿ. ಸೊ ಎಲ್ಲ ಕಡೆಯೂ ಈಗ ಪುನೀತ್ ಅವ್ರ ಬಗ್ಗೆ ಒಂದು ದೊಡ್ಡ ಮಾತುಕತೆ ನಡೀತಾ ಇದೆ. ಅಯ್ಯೋ ಅಂಥ ಒಂದು ಒಳ್ಳೆಯ ಮನುಷ್ಯ, ಯಾಕೆ ಸರ್ ಭಗವಂತ ಈ ಥರ ಮಾಡ್ದ ಅಂತ. ಸೊ ನಿಜವಾಗಲೂ ಇಟ್ಸ್ ಎ ಗ್ರೇಟ್ ಲಾಸ್, ಗ್ರೇಟ್ ಲಾಸ್. ಇನ್ನೂ ಐ ಫೀಲ್ ಏನೋ ಶೂಟಿಂಗ್ ಬಂದೆ, ಶೂಟಿಂಗಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಇವೆಲ್ಲ ನಮ್ಮ ಏನೋ ಪ್ರೆಸ್ ಮೀಟ್ ನಡೀತಾ ಇದೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದು ಒಂದು ಮನಸ್ಸಲ್ಲಿದೆ ಹೊರತು ಅವ್ರು ಇಲ್ಲ ಅನ್ನೋದು ಮಾತ್ರ ಇನ್ನೂ ನಂಬೋಕ್ಕಾಗ್ತಾಯಿಲ್ಲ. ಆ ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬಕ್ಕೆ ಆತ್ಮ ಸ್ಥೈರ್ಯ ಕೊಡಲಿ. ಆ್ಯಂಡ್ ನಿಜವಾಗಲೂ ಸೇ ವಿ ಲವ್ ಹಿಮ್. ಅಪ್ಪು, ವಿ ಲವ್ ಯು, ವಿ ಮಿಸ್ ಯು. ಬಟ್ ನಮಗೆಲ್ಲ ಗೊತ್ತು ನೀವು ಇಲ್ಲೇ ಇದ್ದೀರಾ, ನಮ್ಮ ಜೊತೆನೇ ಇರ್ತೀರಾ ಅಂತ. ಸೋ